ಸಂಸ್ಥೆಯನ್ನು ಹಣ ಗಳಿಸಲು ಪ್ರಾರಂಭಿಸಿಲ್ಲ. ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಗುರಿ ಇಟ್ಟುಕೊಂಡು ಕಟ್ಟಿರುವ ಸಂಸ್ಥೆ ಇದಾಗಿದೆ ಎಂದು ಸಿಎಲ್ಇ ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಕೌಟ್ಗಿಮಠ್ ಭಾವುಕರಾಗಿ ಕಣ್ಣೀರಿಟ್ಟು ಹೇಳಿದರು. ಅವರು ಸಿಎಲ್ಇ ಸಂಸ್ಥೆಯ ಪದವಿ ಪೂರ್ವ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ 2022-23 ಸಾಲಿನ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಿಕ್ಷಣ ಯಾರ ಸ್ವತ್ತಲ್ಲ, ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು. ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಾಗಬಾರದು. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ಪ್ರೋತ್ಸಾಹ ನೀಡುತ್ತದೆ ಎಂದರು. ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು. ಮಕ್ಕಳ ಏಳಿಗೆಯಲ್ಲಿ ಶಿಕ್ಷಣ ಸಂಸ್ಥೆಯೊಂದಿಗೆ ಪಾಲಕರು ಅಷ್ಟೇ ಜವಾಬ್ದಾರರು. ವಿದ್ಯಾರ್ಥಿ ಜೀವನದಲ್ಲಿ ನಿಖರವಾದ ಗುರಿ ಇಟ್ಟುಕೊಂಡು ಕನಸಿನ ಕಡೆ ಹೋಗುವ ದಾರಿ ನಿಮ್ಮದಾಗಿಸಿಕೊಳ್ಳಬೇಕು. ಸಂಸ್ಥೆಯು ಮಕ್ಕಳಿಗೆ ಶಿಸ್ತು ಸಂಯಮ ನೀಡುವಲ್ಲಿ ಸದಾ ಬದ್ಧವಿದೆ ಎಂದರು. ಅವರು ಅವ್ರ ಮನೆಗೆ ಕರೆಸಿದ್ರು, ಬೆಳಗ್ಗೆ ಏನ್ ಬಟ್ಟೆ ಬೇಕು, ಫೀಲ್ ಆಗ್ಬಿಡ್ರಿ, ಚಪ್ಪಲಿ ಕೊಡಿಸ್ರಿ, ಯಾಕಂದ್ರೆ ಬಡವರ ಮಕ್ಕಳು ಕಲಿಬೇಕಲ್ಲ, ಬಡತನ ಶಿಕ್ಷಣ ಸದ್ಯ ಬಡವ್ರ ಮಕ್ಕಳು ಹೋಗ್ಬೇಕು ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಲ್ಲಿ ಅವಕಾಶ ಸಿಗ್ತೈತಿ. ಇವತ್ತು ಮಜರಾಟಿ ಬೆಸ್ಟ್ ಕಾಲೇಜ್ ಇದೆ ಗೌರ್ಮೆಂಟ್ ಅದ 97 ಕ್ಲೋಸ್ ಆಗ್ತೈತಿ, 97 ಅವ್ರ ಮಕ್ಕಳಿಗೆ ಮಾಡ್ಬೇಕು. 85 ಮಾಡೋರು, 90 ಮಾಡೋರು, 91 ಮಾಡೋರು, 92 ಮಾಡ ಏನ್ ಹೋಗ್ಬೇಕು, ಅವರು ಬೇರೆ ಕಾಲೇಜ್ ಹೋಗ್ಬೇಕು. ಫೀ ಹೆಚ್ಚೈತಿ, ಇದ್ ಫ್ಯೂ ಅವರ್ ಐದು ಬಿಟ್ಟು ಪಿ ಯು ಕಾಲೇಜ್ ಬೇರೆ ಬೇರೆ ಇರ್ತಾವ, ಅಲ್ಲಿ ಒಳ್ಳೆ ಸ್ಟಾಫ್ ಇರಂಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರಂಗಿಲ್ಲ, ಮಕ್ಕಳು ಹೇಳ್ಬೇಕು. ಅವಾರ್ಡ್ ಅನಿಸಿದ್ದು ಈ ಕಾಲೇಜ್ ನಮ್ಮ ಶಿಕ್ಷಣ ಸಂಸ್ಥೆ ದುಡ್ಡು ಸಟ್ಟಲ್ಲ ಬರೀ ಕೆಲಸ ಕೈ ಕೇಳಿ ಐತಿ, ಇಂಡಿಪೆಂಡ್ ಐತಿ, ಆರ್ ಡಿ ಐತಿ, ಎಲ್ಲ ಐತಿ, ಹಿಂಗಿತ್ತಾಗಿ ಕೂಡ ನಿಮ್ ಹೆಂಗ ಹೇಳ್ತೈತಿ, ಇದು ಕೇಳೋದ ಶಿಕ್ಷಣ ಸಂಸ್ಥೆ ಏಳು ಸಾಕಷ್ಟು ಇರ್ತಾವ, ಎಲ್ಲಾನು ಪರ್ಫೆಕ್ಟ್ ಅಂತ ಇರಂಗಿಲ್ಲ, ನಾಷ್ಟು ಸಾಕಷ್ಟು ಆಗ್ತೈತಿ. ಅದಾಗಿ ಕೂಡ ಏನ್ ಟೀಮ್ ಸೇರಿ ಅಂತ ಕೊಂಡೆ ಬಿಟ್ಟು ಒಂದು ನೆತ್ತದೊಳಗ ಪಚ್ಚು ಒಂದು ಮಾತು ಹೇಳೋಣ, ನೀ ಇನಿಷಿಯೇಟ್ ತಗೊಂಡು ಮಾಡೋದ್ರ ಅಷ್ಟೇ ನಾಷ್ಟು ಪ್ರಾಬ್ಲಮ್ ಮಾಡ್ತೇನೆ, ಇಲ್ಲ ನಾನೇನ್ ಮಾಡಂಗಿಲ್ಲ. ನೀವು ವಚನ ಕೊಡ್ತೀನಿ ಅಂದ್ರೆ ನಮ್ಮ ಈಗ ನಾನು ಮಾಡ್ತೇನೆ, ನಾನು ಏನು ವಿಚಾರ ಮಾಡ್ಬೇಕು. ಅವನ್ ಭರವಸೆ, ಅವನ್ ತೃಪ್ತಿ ಪ್ರತಿ ವರ್ಷ ಕೇಳ್ತೀನಿ ಅವನಿಗೆ, ನಿನ್ ತೃಪ್ತಿ ಆಗ್ತಿದ್ದು ಅಂತ ಹೇಳಿ, ನಂಗೆ ಇನ್ನ ಆಗಿಲ್ಲ ಅಂತ ಹೇಳ್ತೀನಿ. ಆದ್ರೆ ಈ 10 ವರ್ಷ ಫಸ್ಟ್ ಟೈಮ್ ಈಗ ಇವತ್ತು ನಾನು ತೃಪ್ತಿ ಆಗೈತೆ ಅಂತ ಹೇಳಿ. ನನ್ನ ಧನ್ಯವಾದ ಹೇಳ್ತೀನಿ, ನನ್ನ ದುಃಖ ಯಾಕೆ ಬಂತಂದ್ರೆ ಇವತ್ತು ಈ ಮಕ್ಕಳನ್ನ ಸಿಕ್ಕರ್ ಮಾಡಿದ್ರು, ಯಾರು ಸಿಗಂತ ಮಕ್ಕಳಿಲ್ಲ, ಅಲ್ಲಿ ಯಾವುದೇ ಜಾತಿ ಸೇರೋವಲ್ಲ, ವಂಚಿತ ಸಮಾಜ ಇದೆ, ನಿಮ್ಮ ವರ್ಗ ಇಂಥ ಐಡೆಂಟಿಫೈ ಮಾಡಿ ಶಿಕ್ಷಣ ಕೊಡಿಸೋದನ್ನ ಇವತ್ತು ತೃಪ್ತಿ ಐತೆ. ಶಿಕ್ಷಣ ಜೊತೆ ನೀವು ಚಲ್ಲಾಕ ಆಗಕ್ ಹೋಗ್ಬೇಡ್ರಿ, ಹೋಗ್ಬೇಕು ಕಾಲೇಜ್ ಕಳಿಸ್ತಾರ ಅಂದ್ರೆ
ಶುಭಾಚಾರ ಕಿಳಿಬಾರ್ದು. ಕಾಲೇಜ್ ಬಂದಿರಂದ್ರೆ ಅಂದ್ರೆ ಸ್ಕೂಲ್ ಮ್ಯಾಂಡಿಂಗ್ ಒಂದು ರೆಸ್ಟ್ರಿಕ್ಷನ್ ಇರ್ತದೆ. ಹಿಂಗಾಗಿ ಕಾಲೇಜ್ ಬಂದ್ಮೇಲೆ ಸ್ವಚ್ಛತೆ ನಾವು ಮಾಡಿದ್ದನ್ನ ಆಯ್ಕೆ ಇರ್ತೈತಿ, ನಾವು ಮಾಡೋ ಮುಂದನೇ ಎಲ್ಲ ಇರ್ತೈತಿ. ಆದರೂ ನನ್ನ ಸೇರಿರುವಂತ ವ್ಯವಸ್ಥೆ ಇಲ್ಲ. ನೀವು ಇರುವವರಿಗೆ ನಮ್ಮ ಮಕ್ಕಳನ್ನು ನಿಮ್ಮನ್ನು ಪ್ರೊಟೆಕ್ಟಿವ್ ಆಗೇ ಇಟ್ಕೊಳ್ಳೋಣ. ನಮ್ಮ ಕಾನೂನು ಯಾವ ರೀತಿ ನಮ್ಮ ಸೇರಿ ಇರ್ತೈತಿ ಆ ಕಟ್ಟಡವನ್ನೇ ಇಟ್ಕೊಳ್ಬೇಕು. ಯಾವುದೇ ಅಂದ್ರೆ ಫ್ರೀಡಮ್ ಅಂದ್ರೆ ನನ್ನ ಕ್ಯಾಂಪಸ್ ಬಂದ್ಮೇಲೆ ನಿಮ್ ಫ್ರೀಡಮ್ ಬೇಕಾದ್ರೂ ನನ್ನ ಕಾನೂನು ನನ್ನ ವ್ಯವಸ್ಥೆ ಇರ್ತಿ, ಅದನ್ನ ನೀವು ಪಾಲಿಸ್ಬೇಕು. ಮೊಬೈಲ್ ಬಳಕೆ ಆಗಲಿ ಈಗಾಗಲೇ ತಿಳಿಸ್ಕೊಳ್ಬೇಕು. ಇದನ್ನ ಕಂಡೀಷನ್ ನಿಮ್ಗೆ ಹೇಳ್ತಾರೆ. ಗುಟ್ಕಾನು ಸಿಗರೇಟು ಕಾಲೇಜಲ್ಲಿ ಅಟ್ರಾಕ್ಟಿವ್ ಆಗುವಂತ ಜ್ಯೂಸ್ ಹಾಗೆ ಆಗಿರ್ತೈತಿ. ಎಲ್ಲ ಎಲ್ಲ ಜೀವನದಾಗ ನಂದಿರ್ತಾವ. ಅದಂತದಕ್ಕೆ ಅದಕ್ಕೂ ನನ್ನ ಕ್ಯಾಂಪಸ್ದಾಗ ಅವಕಾಶ ಇಲ್ಲ. ನೀವು 10-5, 8-9 ನನ್ನ ಮಕ್ಕಳು ನೀವು 24/7 ನಮ್ಮ ಸಿ ಎಲ್ ಇ ಮಕ್ಕಳು ಅಂದಾಗ ನಾನು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡ್ರೆ ಈ ಮಾತನ್ನು ಹೇಳಬೇಕಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹುಕ್ಕೇರಿಯ ಎಸ್ಕೆ ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯರಾದ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ, ಚಿಕ್ಕೋಡಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಮಕ್ಕಳಿಗೆ ಸಿಎಲ್ಇ ಸಂಸ್ಥೆಯು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಂದೆ ಇದೆ ಎಂದರು. ಈ ಸಂದರ್ಭದಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿಕೊಳ್ಳಲಾಯಿತು. ಹಾಗೂ ಕಳೆದ ವರ್ಷದಲ್ಲಿ ಕಾಲೇಜಿನಲ್ಲಿ ಪ್ರತಿ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಎಂಕೆ ಕೌಡಿಗಿಮಠ್ ಅವರ ಹೆಸರಿನಲ್ಲಿ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಸಿಎಲ್ಇ ಸಂಸ್ಥೆಗೆ 2 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ ಕಾಂಚನಾ ಪ್ರಭು ಮಳ್ಳಿಮಠ ದಂಪತಿಗಳಿಗೆ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಚಾರ್ಯ ದೀಪಕ್ ಪಾಟೀಲ್ ಸ್ವಾಗತಿಸಿದರು. ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುರೇಶ್ ಹಾದಿಮನಿ ವಂದಿಸಿದರು.